ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಜೀವನದಿ ಅವನು ನಮ್ಮನೆಗೆ ಡ್ರಾಪ್ ಮಾಡ್ತಾ ಇದ್ದ, ಮತ್ತೆ ಏನಾದರೂ ಕಾಂಪಿಟೇಷನ್ಸ್ ಇರ್ತಾ ಇದ್ರೆ ಜೊತೆಗೆ ಹೋಗ್ತಾ ಇದ್ವಿ, ಹಾಗೆ ಅವತ್ತು ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ಏನಾಯ್ತು? ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಕೂತ್ಕೊಳ್ಳಿ ಜ್ಯೋತಿ, ಯು ಕ್ಯಾನ್ ಪ್ರೊಸೀಡ್. ಹೇಳಮ್ಮ, ಏನಾಯ್ತು? ಅವನು ನನ್ ಜೊತೆ ಮಿಸ್ಬಿಹೇವ್ ಮಾಡ್ದ, ಲವ್ ಮಾಡು ಲವ್ ಮಾಡು ಅಂತ ಪೀಡ್ಸಕ್ ಶುರು ಮಾಡ್ದ. ಸೊ ನೀನ್ ಅವನಿಗೆ ಜೋರಾಗಿ ಹೊಡೆದೆ, ಅವನು ಜೀವ ಕಳ್ಕೊಂಡು ಕೆಳಗಡೆ ಬಿದ್ದ ಅಲ್ವಾ? ಸೊ ಅವನು ಕೆಳಗ್ ಬಿದ್ದಿದ್ ನಿಜ, ಆದ್ರೆ ಅವನ್ ಪ್ರಾಣ ಹೋಗಿರ್ಲಿಲ್ಲ, ಪ್ರಜ್ಞೆ ತಪ್ಪಿತ್ತು ಅಷ್ಟೇ. ಚೇತನಲ್ಲಿ ಯಾವಾಗ ಬಂದ? ಅವನ್ ಬಂದಿದ್ದನ್ನ ನೀನ್ ಯಾವಾಗ ನೋಡಿದೆ? ಅಲ್ಲಿ ನಾನು ಹುಡ್ಗ ಇಬ್ರೇ ಇದ್ದಿದ್ದು ಸರ್, ಇವನ್ ಅಲ್ಲಿಗೆ ಯಾವಾಗ ಬಂದೋ ಗೊತ್ತಿಲ್ಲ. ನಾನು ಅಳ್ತಾ ಇದ್ದೆ, ಇವನು ಆಗ ಬಂದು ನಾನ್ ನೋಡ್ಕೋತೀನಿ ನೀನ್ ಹೊರಡು ಅಂದ. ಆಮೇಲೆ ಇವನೇ ಆ ಹುಡುಗನ್ನ ಎತ್ಕೊಂಡು ಹೋಗಿ. ಯುವರ್ ಆನರ್, ಮುಂದೇನಾಯ್ತು ಅಂತ ಈಗಾಗ್ಲೇ ಎಲ್ಲಾ ಸಾಕ್ಷಿಗಳು ಹೇಳಿದ್ದಾರೆ. ದಿಸ್ ಇಸ್ ರಿಪಿಟೇಷನ್ ಯುವರ್ ಆನರ್, ವೇಸ್ಟ್ ಆಫ್ ಟೈಮ್. ಕೂತ್ಕೊಳ್ಳಿ ಜ್ಯೋತಿ. ನೋಡಮ್ಮ ಸಹನ, ನೀನು ಇವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳ್ತಾ ಇದೀಯ. ಆ ಕೊಲೆಗೂ ಇವನಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಹೇಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ನಿಮ್ ಕಷ್ಟ ನನ್ನ ಹತ್ರ ಹೇಳ್ಕೊಂಡಿದ್ದೀರ ತಾನೆ, ನಿಮ್ ಕೆಲ್ಸ ಆಯ್ತು ಅನ್ಕೊಳ್ಳಿ. ನೋಡ್ರಿ, ನೀರ್ನಳ್ಳಿ ರತ್ನಾಕರ ಒಂದ್ಸಲ ಮಾತು. ಸರ್, ನಿಮ್ಗೆ ಆಗ್ಲಿಂದ ಫೋನ್ ಬರ್ತಾ ಇದೆ, ಮಾತಾಡ್ಲೇಬೇಕಂತ. ಏನೋ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ, ಈಗ ಮಾತಾಡಕ್ಕಾಗಲ್ಲ, ಕಟ್ ಮಾಡ್ರಿ. ಸರ್, ಫೋನ್ ಮಾಡಿರೋದು. ಆಯ್ತು, ನಾನು ಬರೋ ವಾರ ನಿಮ್ ಏರಿಯಾಗ ಬಂದು ನೇರವಾಗಿ ಮಾತಾಡ್ತೀನಿ, ತಾವೇನ ಹೊರಡಿ. ಏನಿಂದು ನೀನ್ ಫೋನ್ ಮಾಡಿದ ತಕ್ಷಣ ಎಲ್ಲಾ ಕೆಲಸ ಬಿಟ್ಟು ನಾನು ಆನ್ಸರ್ ಮಾಡ್ಬೇಕಾ? ಕಿರ್ಚ್ಬೇಡಿ, ನಿಮ್ ವಾಯ್ಸ್ ಇಳಿಸಿ ಮಾತಾಡಿ ನೀರ್ನಳ್ಳಿ ಅವರೇ. ಫೋನ್ನಲ್ಲಿ ಅಷ್ಟೇ ಅಲ್ಲ, ಎದ್ರಿಗ್ ಬಂದ್ರೆ ನಾನು ನಿಮ್ಗಿಂತ ಜೋರಾಗಿ ಮಾತಾಡಬಲ್ಲೆ. ನಿಮ್ಮೆಲ್ಲಾ ಕೆಲಸ ಬಿಟ್ಟು ನೀವು ನನ್ನ ಜೊತೆಲಿ ಫೋನ್ನಲ್ಲಿ ಮಾತಾಡಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಮಾಡೋದು ಇಲ್ಲ, ನನಗಂತ ಗುಣನೂ ಇಲ್ಲ. ಹಾಗಾದ್ರೆ ಈಗಲೇ ಮಾತಾಡಬೇಕು ಅಂತ ಹಠ ಹಿಡಿದಿರೋದಕ್ಕೆ, ನಿನ್ ಫೋನ್ ಬಂದ್ರೆ ಸಾಕು, ನನ್ನ ಸೆಕ್ರೆಟರಿ ಹೆದರ್ಕೊಂಡು ಸಾಯ್ತಾರೆ. ಫಸ್ಟ್ ಟೈಮ್ ಕಾಲ್ ಬಂದ್ರೆ ಹೆದರಲ್ಲ, ಪದೇ ಪದೇ ಫೋನ್ ಮಾಡಿದ್ರೆ ಆಗ ಹೆದರ್ತಾರೆ. ನಿನ್ನೆಯಿಂದ ಒಂದಲ್ಲ ಎರಡಲ್ಲ 10-15 ಸಲ ಕಾಲ್ ಮಾಡಿದೀನಿ, ಮಾಡಿದಾಗೆಲ್ಲ ಒಂದಲ್ಲ ಒಂದ್ ಸಬೂಬ್ ಕೊಡ್ತಾನೆ ಬಂದಿದ್ದಾರೆ. ಅದಕ್ಕೆ ನಾನು ಅವ್ರ ಮೇಲೆ ಸ್ವಲ್ಪ ಜೋರ್ ಮಾಡ್ಲೇಬೇಕಾಯ್ತು. ಸರಿ, ಅದು ಏನು ಅಂತ ಬೇಗ ಹೋಗಳು. ನನಗೆ ತುಂಬಾ ಕೆಲಸಗಳಿದೆ, ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ಇವತ್ತು ನಿಮ್ ಟೈಮ್ ಚೆನ್ನಾಗಿದೆ, ಅದಕ್ಕೆ ಇಷ್ಟೊಂದು ಮೆರಿತಾ ಇದ್ದೀರಾ, ಮೆರೀರಿ. ಈ ಟೈಮು ನಾಳೆ ನನಗೂ ಬರಬಹುದು, ಆದ್ರೆ ನಾನ್ ನಿಮ್ ತರ ಕೀಳ್ಮಟ್ಟ ಕಿಳಿಯಲ್ಲ. ನಾನು ಎಂ ಎಲ್ ಸಾಧಾರಣ ಮನುಷ್ಯ ಅಲ್ಲ,
ತುಂಬಾ ಕೆಲಸಗಳು ಇರ್ತವೆ, ಅದೇನು ಅಂತ ಬೇಗ ಬೇಗ ಬೊಗಳು. ಕೆಲಸ ಆಗ್ಬೇಕಾದ್ರೆ ಎಷ್ಟು ನೈಸ್ ಆಗಿ ಮಾತಾಡ್ತಿರಲ್ಲ, ಈಗ ಬೊಗಳು ಅಂತಿದ್ದೀರಾ? ಒಂದ್ ಕೆಲಸ ಮಾಡಿ, ಹೋಗಿ ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ನೀವೆಷ್ಟು ಬದಲಾಗಿದ್ದೀರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ನನ್ ಎಷ್ಟು ಸಲ ಹೇಳಿದ್ರು ನಾನು ಬದಲಾಗಿಲ್ಲ, ಬದಲಾಕಕ್ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ರಿ. ನನ್ ಏನ್ರಿ ಅನ್ಕೊಂಡಿದ್ದೀರಾ ನೀವು? ನಿಮ್ ಮನೆ ನಾಯಿನಾ? ಪರವಾಗಿಲ್ಲ ಬಿಡಿ, ನಿಮ್ ದೃಷ್ಟಿಲಿ ನಾನೇನು, ನಿಮ್ಮ ಯೋಗ್ಯತೆ ಏನು ಅಂತ ನಂಗೆ ತೋರಿಸ್ಕೊಟ್ರಲ್ಲ, ನಾನು ಇಷ್ಟಕ್ಕೆ ಋಣಿಯಾಗಿರ್ತೀನಿ. ಸುಮ್ಮನೆ ತಲೆ ಕೆಡಿಸ್ಬೇಡ, ಈಗ ಮಾತಾಡ್ತೀಯೋ ಇಲ್ವೋ ನೀನು? ಇಲ್ಲ, ನಾನೀಗ ನಿಮ್ ಜೊತೆಲಿ ಏನು ಮಾತಾಡಲ್ಲ, ಸಾರಿ. ನಿಮ್ ಭಾಷೆಯಲ್ಲಿ ಬೊಗಳಲ್ಲ. ನಾಳೆ ಬೆಳಗ್ಗೆ ಜನರ ಮುಂದೆ ಬೊಗಳ್ತೀನಿ, ಅದನ್ನ ನೀವು ತಪ್ಪದೆ ನೋಡಿ. ಆಗ ನೀವು ನಾಯಿ ಅಂದಿರೋ ಈ ಪದ್ಮಜ ಪವರ್ ಏನು ಅಂತ ನಿಮಗ್ ಗೊತ್ತಾಗತ್ತೆ. ಗುಡ್ ಬೈ ನೀರ್ನಳ್ಳಿಯವರೇ. ಇವತ್ತಿನ ಕೇಸ್ ಬಗ್ಗೆ ಸಹನಾ ಅವರು ಮಾತಾಡ್ಲೇಬೇಕು. ಸಹನಾ, ಇವ್ರು ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡ್ಲೇಬೇಕು, ಇಲ್ಲ ಅಂದ್ರೆ ಇವ್ರು ನಿನ್ನ ಬಿಡೋದಿಲ್ಲ. ಕೇಳಿ, ಅದೇನ್ ಕೇಳ್ತಿರೋ ಕೇಳಿ. ಜ್ಯೋತಿ, ನಿನ್ಗಿದೆಲ್ಲ ಹೊಸ್ದಲ್ಲ, ಆದ್ರೆ ಪಾಪ ಸಹನಂಗೆ ಏನ್ ಗೊತ್ತಾಗತ್ ಹೇಳು. ಆಂಟಿ, ಗೊತ್ತಿಲ್ಲದೆ ಇರೋದನ್ನ ಕಲಿಯೋದಿಕ್ಕೆ ಕಾಲ ಬಂದಿದೆ, ಕಲಿತಾಳೆ ಬಿಡಿ. ಸಹನಾ ಅವ್ರೆ, ನಿಮ್ಗೆ ಅನ್ಯಾಯ ಮಾಡಿದ ಹುಡ್ಗನ್ ಮೇಲೆ ಸೇಟ್ ತೀರಿಸ್ಕೊಳ್ಳೋ ನಿರ್ಧಾರ ಮಾಡಿದ್ ಯಾವಾಗ? ಸೇಡು ಅಂತಲ್ಲ, ನನಗ್ ಅನ್ಯಾಯ ಆಗಿರೋದಿಕ್ಕೆ ಹೋರಾಟ ಮಾಡೋಕ್ ನಿಂತಿದ್ದು. ಏನದು ಅನ್ಯಾಯ ಅಂದ್ರೆ? ಆ ಚೇತನ್ ಒಂದ್ ದೊಡ್ಡ ಸತ್ಯ ಮುಚ್ಚಿಟ್ಟು ನನ್ ಲೈಫ್ ಜೊತೆ ಆಟ ಆಡ್ದ. ನಾನು ಹೆದ್ರುಕೊಂಡು ಅವನ್ ಹೇಳಿದಕ್ಕೆಲ್ಲ ಒಪ್ತಾ ಹೋದೆ. ಆ ಹುಡ್ಗನ್ ಸಾವ್ಗೆ ನಾನ್ ಕಾರಣ ಅಲ್ಲ ಅಂತ ಗೊತ್ತಾದ್ಮೇಲೆ ನನ್ ಮನ್ಸಿಗೆ ಎಷ್ಟು ಸಮಾಧಾನ ಆಯ್ತು. ಅಂದ್ರೆ ಆ ವಿಷಯ ಗೊತ್ತಾಗದೆ ಇದ್ದಿದ್ರೆ ನೀವ್ ಚೇತನ್ ಅವ್ರನ್ನ ಮದ್ವೆ ಆಗ್ತಿದ್ರ? ಪ್ಲೀಸ್, ಹೀಗ್ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ಹೀಗಾಗಿದ್ರೆ ಏನಾಗ್ತಿತ್ತು ಅನ್ನೋದನ್ನ ಕೇಳಿ ಏನು ಪ್ರಯೋಜನ ಇಲ್ಲ. ಈಗಾಗಿರೋದ್ರ ಬಗ್ಗೆ ಮಾತ್ರ ಪ್ರಶ್ನೆಗಳನ್ನ ಕೇಳಿ. ನೀವು ಈ ಊರಿಗೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಫೇಮಸ್ ಆಗಿದ್ರೆ ಗೊತ್ತಾ? ಅದಕ್ ಕಾರಣ ಯಾರು ಅಂತ ನಿಮ್ಗೂ ಗೊತ್ತು. ಇದಕ್ಕೆಲ್ಲ ನಿಮಗ್ ಸ್ಫೂರ್ತಿ ಯಾರು? ಇವರು, ನಮ್ಮಕ್ಕ. ನಂಗೆ ನನ್ ಜ್ಯೋತಿ ಅಕ್ಕನೇ ರೋಲ್ ಮಾಡೆಲ್. ನಂಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಕನ್ಫ್ಯೂಸ್ ಆದಾಗ್ಲೆಲ್ಲ ಇವಳೆ ನಂಗ್ ದಾರಿ ತೋರಿಸ್ತಿದ್ಲು, ಈಗ್ಲೂ ಅದನ್ನೇ ಮಾಡ್ತಿದ್ದಾಳೆ. ಜ್ಯೋತಿ ಅವ್ರೆ, ಸಹನಾ ತನ್ನ ಕಥೆನ ಜನರ ಮುಂದೆ ಹೇಳ್ಕೊಳ್ಳೋದು ಸರಿ ಅಂತ ನಿಮ್ಗೆ ಯಾಕನ್ಸ್ತು? ನನಗೆ ಮೀಟೂ ಮೂಮೆಂಟ್ ಬಗ್ಗೆ ಗೊತ್ತಾಯ್ತು. ಇವಳು ತನಗಾದ ಅನ್ಯಾಯನ ಅನುಭವಿಸ್ತಾ ಇದ್ಲು, ಅದೇ ಮೂಮೆಂಟ್ ಮೂಲಕನೆ ಇವಳು ಯಾಕೆ ಜನರ ಮುಂದೆ ಬರಬಾರ್ದು ಅಂತ ನನ್ಗನ್ಸ್ತು. ನಾನು ಧೈರ್ಯ ಮಾಡಿ ಸಜೆಸ್ಟ್ ಮಾಡಿದೆ, ಇವಳು ಒಪ್ಕೊಂಡ್ಳು, ಅದರಿಂದ ಅನುಕೂಲನೇ ಆಯ್ತು, ಅದೇ ಸಂತೋಷ. ಕೊಲೆ ಆಗಿರೋದಕ್ಕೂ ಸಹನಾ ಅವ್ರಿಗೆ ಅನ್ಯಾಯ ಆಗಿರೋದಕ್ಕೂ ಚೇತನ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಕೋರ್ಟಲ್ಲಿ ಕೇಳ್ಕೊಂಡಿದ್ದೀರಂತೆ? ಹೌದು, ಅದನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದೀವಿ. ಆರೋಪಿ ಇವಳ ಮೇಲೆ ಮಾಡಿರೋ ದೌರ್ಜನ್ಯ ಅವನ್ ಮಾತಿಂದಾನೇ ಸಾಬೀತಾಯ್ತು, ಮುಂದಿಂದು ನ್ಯಾಯಾಲಯಕ್ಕೆ ಬಿಟ್ಟಿದ್ದು. ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅನ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಜ್ಯೋತಿ,
ನೀನ್ ತುಂಬಾ ಜಾಣೆ ಕಣಮ್ಮ, ಎಲ್ರನ್ನೂ ಎಷ್ಟ್ ಚೆನ್ನಾಗ್ ಮ್ಯಾನೇಜ್ ಮಾಡ್ದೆ, ನೀನು ಚೆನ್ನಾಗ್ ಮಾತಾಡ್ದೆ ಸಹನ. ಜ್ಯೋತಿ ಅಕ್ಕ ಇದ್ಲಲ್ವಾ ಆಂಟಿ, ಅದಕ್ಕೆ ಧೈರ್ಯವಾಗಿ ಮಾತಾಡ್ದೆ. ಅಕ್ಕ ಅಕ್ಕ ಎಲ್ಲಿ ಹೋದ್ಲಿ ಇವಳು? ಅಕ್ಕ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳ್ದೆ, ಮನೇಲೂ ಇಲ್ಲ, ಡೋರ್ ಓಪನ್ ಇಟ್ಟು ಎಲ್ಲಿ ಹೋದ್ರು ನಿಮ್ಮ ಅಕ್ಕ? ಯಾಕೆ ಇನ್ನೂ ನೋವಿದ್ಯಾ? ಇಲ್ಲ, ನೆನ್ನೆಗಿಂತ ಈಗ ಸ್ವಲ್ಪ ಪರವಾಗಿಲ್ಲ. ಬಾ ಇಲ್ಲೇ ಕೂತ್ಕೋ. ಹಾ, ಮೋಸ್ಟ್ಲಿ ಅಕ್ಕ ರೂಮ್ ಅಲ್ಲೇ ಇರ್ಬೇಕು. ಐಶು ಅಕ್ಕ, ಅವ್ರ ಮನೇಲೇ ಇದ್ರೆ ಫೋನ್ ರಿಸೀವ್ ಮಾಡ್ಬೇಕಿತ್ತು ಅಲ್ವಾ? ಅವರು 100% ಮನೇಲಿಲ್ಲ, ಆಚೆ ಹೋಗಿರ್ತಾರೆ. ಇತ್ತೀಚೆಗೆ ಹಗಲ್ ದರೋಡೆ ಜಾಸ್ತಿ ಆಗಿದೆ, ಈ ರೀತಿ ಬಾಗ್ಲು ಓಪನ್ ಬಿಟ್ಟು ಹೋಗೋದು ಒಳ್ಳೇದಲ್ಲ. ಅಕ್ಕ ನನಗೆ ಹೇಳದೆ ಹಾಗೆಲ್ಲ ಎಲ್ಲೂ ಹೋಗಲ್ಲ ಐಶು, ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅಕ್ಕ ಅಕ್ಕ, ನಿನಗ್ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ನಿನ್ನ ಸಮಾಧಾನಕ್ಕೆ ಮನೆ ಹಿಂದೆ ಯಾರ ಜೊತೆನಾದ್ರೂ ಮಾತಾಡ್ತಾ ನಿಂತಿದ್ದಾರಾ ಹೋಗ್ ನೋಡು. ಅಕ್ಕ ಅಕ್ಕ, ಏನಾಯ್ತು, ಹಿಂದೆನೂ ಅವ್ರಿಲ್ವಾ? ಇಲ್ಲ ಐಶು, ಎಲ್ಲೂ ಕಾಣಿಸ್ತಾ ಇಲ್ಲ. ಈಗ ಉಳಿದಿರೋ ಜಾಗ ಯಾವುದು? ಟೆರೆಸ್ ರೂಮ್, ಅಲ್ಲೂ ಒಂದ್ಸಲ ನೋಡ್ಬಿಡು. ಐಶು ಐಶು ಐಶು, ಏನು ನಿಮ್ಮ ಅಕ್ಕ ಅಲ್ಲೂ ಇಲ್ಲ ತಾನೆ? ಅಕ್ಕ ರೂಮಲ್ಲೇ ಇದ್ದಾಳೆ. ಐಶು ನೀನ್ ಬೇಗ ಬಾ ಇಲ್ಲಿ. ಯಾಕೆ ಅಲ್ಲಿ ಬಂದ್ ನಾನೇನ್ ಮಾಡ್ಬೇಕು? ಐಶು ಅಕ್ಕ ಮಾತೇ ಆಡ್ತಿಲ್ಲ. ಏನ್ ಮಾಡ್ತಿದ್ಯಾ ಅಲ್ಲಿ, ಬಾ ಬೇಗ. ಅವಳಿಗೆ ಏನಾಗಿದೆಯೋ ಏನೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಾ ಐಶು, ಬೇಗ ಬಾ ಐಶು. ರಾಕಿ ಬಿಡೋ ಅಮ್ಮ, ಪ್ಲೀಸ್ ತಿರುಗ್ಬೇಡ ಅಮ್ಮ. ಅಲ್ಲ ನೀನು ಅಪ್ಪು ಏನ್ ಮಾಡ್ತಿದ್ರಾ ಅಂತ ಅಮ್ಮ ನಿಂಗೆ ಗೊತ್ತಾಗುತ್ತಿದಮ್ಮ. ಬಾಪು ಬೇಗ ಅಮ್ಮ. ಹಾ ತಿರುಗಮ್ಮ. ಬಗ್ಗಮ್ಮ. ಜ್ಯೋತಿ ನೀನ್ ಹೀಗೆಲ್ಲ ನೋಡ್ಬೇಡ. ಇದನ್ನೆಲ್ಲ ಮಾಡಿ ಅಂತ ನಾನೇನ್ ಇವ್ರಿಗೆ ಹೇಳ್ಕೊಟ್ಟಿಲ್ಲಮ್ಮ. ಇವ್ರದೇ ಸಿದ್ಧತೆ, ಇವ್ರದೇ ನಿರ್ಧಾರ. ಆದ್ರೂ ಏನಮ್ಮ ಇದೆಲ್ಲ, ಇವ್ರಿಗೆ ಬೇಡ ಅಂತ ನೀವಾದ್ರೂ ಹೇಳುತ್ತಾನೆ? ಅಜ್ಜಿ ಹೇಳಿದ್ರು ನಾವ್ ಕೇಳ್ತಾ ಇರ್ಲಿಲ್ಲ. ಅಜ್ಜಿ ಎಲ್ಲ ನೀನ್ ಹೇಳಿದ್ರು ಕೇಳ್ತಾ ಇರ್ಲಿಲ್ಲ ಅಲ್ವಾ ಅಪ್ಪು? ಎಸ್ ಅಮ್ಮ, ಇವತ್ತೆಲ್ಲರನ್ನೇ ನಾ ಟಿವಿಲಿ ನೋಡಿದ್ವಿ. ಅದೇನಮ್ಮ, ಕೋರ್ಟ್ ಹೊರಗಡೆ ಇವತ್ತು ನಿಂದು ಸಹ ನಂದು ಇಂಟರ್ವ್ಯೂ ಬಂತಲ್ಲ, ಅದನ್ನ ಇವ್ರು ನೋಡಿದ್ರು. ಸೂಪರ್ ಆಗಿ ಮಾತಾಡಿದೆ ಅಮ್ಮ, ನಮ್ಗೇನು ಹೊರತಾಗಿಲ್ಲ, ಆದ್ರೂ ಬಂದ್ಬಿಟ್ಟಾಗಿತ್ತಮ್ಮ. ಅಮ್ಮ ಚಿಕ್ಕನ್ನು ನೋಡಿದ್ವಿ ಅಮ್ಮ, ಸಾಕಾಗಿ ಮಾತಾಡಿದ್ರು. ಮಕ್ಕಳ, ನಾವ್ ಟಿವಿಲಿ ಬಂದ್ ಮಾತ್ರಕ್ಕೆ ಅದು ದೊಡ್ಡ ಸಾಧನೆ ಅಲ್ಲ. ಅಮ್ಮ ನಿನ್ ಇಂಟರ್ವ್ಯೂನ ಒಂದೆರಡು ಅಲ್ಲ, ಮೂರ್ ಸಲ ತೋರಿಸಿದ್ರು ಅಮ್ಮ. ಅದನ್ನ ತುಂಬಾ ಜನ ನೋಡಿರ್ತಾರೆ ಅಲ್ವಾ?
ನೋಡಿರ್ತಾರೆ. ನಾಳೆ ಇನ್ನೇನೋ ಘಟನೆ ನಡೆಯುತ್ತೆ, ಅದನ್ನು ನಾಲ್ಕೈದು ಸಲ ತೋರಿಸ್ತಾರೆ ತಾನೆ. ಆ ನ್ಯೂಸ್ ನೋಡಿ ನನ್ನ ನ್ಯೂಸ್ನ ಮರೀತಾರೆ, ನನ್ ಯಾರು ಅಂತ ನೆನಪು ಕೂಡ ಇರೋದಿಲ್ಲ ಅವ್ರಿಗೆ. ಇದ್ರಲ್ಲಿ ಬೇಜಾರ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ ಮಕ್ಕಳ. ನಾವ್ ಯಾವಾಗ್ಲೂ ನಮ್ ಗುರಿ ಕಡೆ ಯೋಚಿಸ್ಬೇಕು, ನಮ್ ಕೆಲ್ಸನ ಶ್ರದ್ಧೆಯಿಂದ ಮಾಡ್ಬೇಕು. ನಾವ್ ಮಾಡೋ ಕೆಲ್ಸ ಚೆನ್ನಾಗಿದ್ರೆ ಜನ ಅದನ್ನ ನೆನ್ಪಿಟ್ಕೊಳ್ತಾರೆ, ಅದ್ರ ಮೂಲಕ ನಮ್ಮನ್ನ ಸದಾ ಅವ್ರ ಮನ್ಸಲ್ಲಿ ಇಟ್ಕೊಳ್ತಾರೆ. ಅಮ್ಮ ನಾವ್ ಟಿವಿ ಬಂದ್ರೆ ಗ್ರೇಟ್ ಆಗಲ್ವಾ? ಖಂಡಿತ ಇಲ್ಲ. ನಾವ್ ಟಿವಿಲ್ ಬಂದ್ವಿ ಅಂತ ಸಂಭ್ರಮಿಸ್ತಾ ಕೂತ್ರೆ ನಮ್ ಗುರಿ ತಪ್ಪ ಹೋಗತ್ತೆ. ಖುಷಿ ಪಡೋ ಬದ್ಲು ನಮ್ ಕೆಲ್ಸದ ಕಡೆ ಗಮನ ಕೊಡ್ಬೇಕು. ಏನು? ಓಕೆ ಅಮ್ಮ. ಬನ್ನಿ ರಾಕಿ, ಸ್ಕೂಲ್ನಲ್ಲಿ ನಿನ್ಗೇನಾದ್ರು ಹೋಮ್ವರ್ಕ್ ಕೊಟ್ಟಿದಾರಾ? ಊನಮ್ಮ ಜಾಸ್ತಿ ಕೊಟ್ಟಿದ್ದಾರೆ. ಅಪ್ಪು ನಿನ್ಗೆ? ನಂಗೆ ಫುಲ್ ಕನ್ನಡನೇ ಕೊಟ್ಟಿದ್ದಾರೆ. ಊರೆಲ್ಲ ಇವಳನ್ ಹೊಗಳ್ತಾ ಇದ್ದಾರೆ, ಆದ್ರೆ ಇವಳಗ್ ಮಾತ್ರ ಸಮಾಧಾನ ಅನ್ನೋದೇ ಇಲ್ಲ. ಏನಾಗಿದೆ ನಿನಗೆ? ಯಾಕೆ ಹೀಗ್ ಮಕ್ಕಳ ತರ ಅಳ್ತಾ ಇದ್ಯಾ? ಸ್ವಲ್ಪ ಸುಮ್ಮನೆ ಇರು. ನಿನಗೆಲ್ಲೋ ತಲೆ ಕೆಟ್ಟಿರ್ಬೇಕು. ಏನೋ ಆಗದೆ ಇದ್ರು ಏನೋ ಆಗಿದೆ ಅನ್ನೋ ತರ ಆಡ್ತಾ ಇದೆಯಲ್ಲ. ಏನೈಶು, ಅಕ್ಕನಿಗೆ ಇಷ್ಟೆಲ್ಲ ಆಗಿದೆ, ನೀನ್ ಇಷ್ಟು ಈಸಿಯಾಗಿ ಮಾತಾಡ್ತಾ ಇದೀಯಾ? ನೀನೇ ನೋಡ್ದೆ ಅಲ್ವಾ ಅಕ್ಕ ರೂಮಲ್ಲಿ ಹೇಗ್ ಬಿದ್ದಿದ್ಲು? ಉಸಿರಾಟ ನಿಂತು ಹೋಗಿತ್ತು ತಾನೆ? ಅವ್ರು ಉಸಿರಾಟ ನಿಂತಿರ್ಲಿಲ್ಲ, ಪ್ರಜ್ಞೆ ತಪ್ಪಿದ್ರು ಅಷ್ಟೇ. ನೀನು ನಿಮ್ಮ ಅಕ್ಕನ್ಗೆ ಏನೋ ಆಗಿದೆ ಅನ್ನೋ ತರ ಗಾಬರಿ ಆಗಿದೀಯ. ನಾನು ನಿನ್ ತರ ಗಾಬರಿ ಆಗದೆ ಅವರು ಉಸಿರಾಡ್ತಿದ್ದಾರೆ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡ್ಮೇಲೆನೆ ಡಾಕ್ಟರ್ನ ಕರೆಸಿರೋದು. ಇವತ್ ನಮ್ ಟೈಮ್ ಚೆನ್ನಾಗಿತ್ತು ಐಶು, ನಾವೇನಾದ್ರೂ ಮನೆಗೆ ಬರೋ ತಡ ಮಾಡಿದ್ರೆ ಅಷ್ಟೇ. ಪ್ಲೀಸ್ ಸ್ಟಾಪ್ ಇಟ್ ನಾಣಿ. ಏನೋ ಆಗಿದೆ ಅಂತ ಊಹಿಸ್ಕೊಂಡು ಒದ್ದಾಡ ಬದ್ಲು ಅನಾಹುತ ಆಗಿಲ್ವಲ್ಲ ಅಂತ ರಿಲ್ಯಾಕ್ಸ್ ಆಗು. ಡಾಕ್ಟರ್ ಒಳಗ್ ಹೋಗಿ ಎಕ್ಸಾಮಿನ್ ಮಾಡ್ತಿದ್ದಾರೆ ತಾನೆ, ಅವ್ರು ಬರೋವರೆಗೂ ಸ್ವಲ್ಪ ಸಮಾಧಾನವಾಗಿರು. ಐಶು, ಅಕ್ಕನ್ಗೆ ಏನೂ ಆಗಿರಲ್ಲ ತಾನೆ? ಡಾಕ್ಟ್ರೆ, ನಮ್ಮ ಅಕ್ಕ. ಭಯ ಪಡಬೇಡಿ, ಅವರಿಗೆ ಏನೂ ಆಗಿಲ್ಲ, ಚೆನ್ನಾಗಿದ್ದಾರೆ. ಅವರಿಗೆ ಫುಡ್ ಪಾಯ್ಸನ್ ಆಗಿದೆ ಅನ್ಸುತ್ತೆ, ಇಂಜೆಕ್ಷನ್ ಕೊಟ್ಟಿದ್ದೀನಿ, ನಥಿಂಗ್ ಟು ವರಿ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ಬರೀ ಲಿಕ್ವಿಡೇ ಕೊಡಿ, ಡಯಟ್ ಅಲ್ಲಿ ಇರಲಿ ಇವತ್ತು. ತಗೊಳ್ಳಿ ಈ ಮೆಡಿಸಿನ್ ತಂದು ರೆಗ್ಯುಲರ್ ಆಗಿ ಕೊಡಿ. ನಾನು ಮತ್ತೆ ಸಂಜೆ ಒಂದ್ಸಲ ಬಂದು ನೋಡ್ತೀನಿ, ನಾನು ಇನ್ನು ಬರ್ತೀನಿ. ಏನಕ್ಕ ಇದು, ಯಾಕಕ್ಕ ಹೀಗ್ ಮಾಡ್ಕೊಂಡೆ? ನಿನ್ನ ಬಿಟ್ಟು ನನಗ್ ಬೇರೆ ಯಾರಕ್ಕ ಇದ್ದಾರೆ? ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಕ್ಕ. ನಂಗೂ ನಿನ್ ಬಿಟ್ರೆ ಬೇರೆ ಯಾರೋ ಇದ್ದಾರೆ. ನಾನ್ ಯಾವಾಗ್ಲೂ ಹೇಳ್ತಿರ್ಲಿಲ್ವಾ ನನ್ ಮುಂದಿನ ಬದುಕು ನೀನೆ ಅಂತ? ಹಾಗಿದ್ಮೇಲೆ ನೀನ್ ಯಾಕಕ್ಕ ಇಂತ ಕೆಲಸ ಮಾಡ್ಕೊಂಡೆ? ನನಗ್ ಗೊತ್ತು ಇದು ಫುಡ್ ಪಾಯ್ಸನ್ ಕೇಸ್ ಅಲ್ಲ ಅಂತ. ಎಲ್ಲೋ ಏನೋ ತೊಂದರೆ ಆಗಿದೆ ಅಕ್ಕ, ಅದಕ್ಕೆ ನೀನು ಇಂತ ನಿರ್ಧಾರಕ್ಕೆ ಬಂದಿರೋದು ಅಲ್ವಾ? ಹೌದು ನಾಣಿ, ನಿನ್ ಗೆಸ್ ಕರೆಕ್ಟ್ ಆಗಿದೆ.